नमस्कार, गुड मॉर्निंग, शुभोदय। 30 मिनट्स 30 न्यूज़ के स्वागत। नानु नविता जैन। ನಿನ್ನೆ ನಡೆದಂತಹ ಪ್ರಮುಖ 30 ಬೆಳವಣಿಗೆಗಳ ಜೊತೆಗೆ ಇವತ್ತು ನಡೆಯಲಿರುವಂತಹ ಎಲ್ಲ ಬೆಳವಣಿಗೆಗಳ ಪ್ರಮುಖ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ। ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಮೈಸೂರು ದಸರಾಗೆ ಚಾಲನೆ ನೀಡಲಿದ್ದಾರೆ। ರಾಷ್ಟ್ರಪತಿಯಾದ ನಂತರ ಇದೇ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಆಗಮಿಸುತ್ತಾ ಇರುವ ದ್ರೌಪದಿ ಮುರ್ಮು ಇವತ್ತು ಮೈಸೂರಿಗೆ ಬಂದಿಳಿಯಲಿದ್ದಾರೆ। ಬೆಳಗ್ಗೆ 9 ಗಂಟೆಗೆ ರಾಷ್ಟ್ರಪತಿ ಆಗಮಿಸಲಿದ್ದು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದೇವಿಯ ದರ್ಶನವನ್ನ ಪಡೆದು ಬೆಳಗ್ಗೆ 10 ಗಂಟೆಗೆ ದೇವಿಗೆ ಪುಷ್ಪಾರ್ಚನೆಯ ಮೂಲಕ ದಸರಾ ಮಹೋತ್ಸವವನ್ನ ಅದ್ಧೂರಿಯಾಗಿ ಉದ್ಘಾಟನೆ ಮಾಡಲಿದ್ದಾರೆ। ಇನ್ನು ಸಿಎಂ ಬೊಮ್ಮಾಯಿ ನಿನ್ನೆ ರಾತ್ರಿ ಮೈಸೂರಲ್ಲಿ ವಾಸ್ತವ್ಯ ಹೂಡಿದ್ದಾರೆ। ಅಷ್ಟೇ ಅಲ್ಲ, ನಿನ್ನೆ ರಾತ್ರಿ ಮೈಸೂರಲ್ಲಿ ನೈಟ್ ರೌಂಡ್ಸ್ ಹೊಡೆದು ಲೈಟಿಂಗ್ ಪರಿಶೀಲನೆ ಮಾಡಿದ್ರು। ರಾಷ್ಟ್ರಪತಿ ಆಗಮನದ ಹಿನ್ನೆಲೆಯಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಸಿಎಂ ಪರಿಶೀಲನೆ ಮಾಡಿದ್ದಾರೆ। ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ದಸರಾ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ। ಬೆಳಗ್ಗೆ 11:15 ಕ್ಕೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ದಸರಾ ಉದ್ಘಾಟನೆಯಾಗಲಿದೆ। ಗಣಪತಿ, ಶಾರದ ಮಾತೆ, ನವದುರ್ಗೆಯರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ 9 ದಿನಗಳ ಕಾಲ ನವದುರ್ಗೆಯರ ಆರಾಧನೆ ನಡೆಯಲಿದೆ। ಇನ್ನು ಕುದ್ರೋಳಿ ಶ್ರೀ ಗೋಕರ್ಣನಾಥ ದಸರಾವನ್ನ ಕೇಂದ್ರ ಮಾಜಿ ಸಚಿವ ಜನಾರ್ದನ ಪೂಜಾರಿ ಉದ್ಘಾಟಿಸಲಿದ್ದಾರೆ। ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಹರೇಕಳ ಹಾಜಬ್ಬ, ಮಹಾಲಿಂಗ ನಾಯಕ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ। ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಂದು ಬಾರಿ ಏನಾದರೂ ವಿಶೇಷತೆ ಇರುತ್ತೆ। ಈ ಸರಿಯ ಈ ಬಾರಿಯ ವಿಶೇಷ ಅಂತ ಹೇಳಿದ್ರೆ ನಮ್ಮ ಗೋಕರ್ಣನಾಥ ಸೇವಾದಳದವರು, ಇವರು ಪ್ರತಿ ಬಾರಿಯೂ ಆ ಶಾರದ ಮಾತೆಗೆ ಈ ಸ್ವರ್ಣದ ಒಂದು ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ। ಈ ಬಾರಿ ಅವರು ವಿಶೇಷವಾಗಿ ಈ ಸ್ವರ್ಣದ ಸೇವೆಯೊಂದಿಗೆ ಒಂದು ರಜತ ಪೀಠವನ್ನು ಆ ಶಾರದೆಗೆ ಸಮರ್ಪಣೆ ಮಾಡಲಿಕ್ಕಿದ್ದಾರೆ। ಸುಮಾರು 12 ಕೆಜಿ ತೂಕದ ಒಂದು ಪೀಠ ಇದು, ಇದರ ಕೆತ್ತನೆ ಕೆಲಸ ಈಗಾಗಲೇ ನಡೀತಾ ಇದೆ। ನಾಡಿದ್ದು ಮೈಸೂರಿನ ಕಾರ್ಯಕ್ರಮದ ಬಳಿಕ ಹುಬ್ಬಳ್ಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ ನೀಡಲಿದ್ದಾರೆ। ಹೀಗಾಗಿ ನಗರದಾದ್ಯಂತ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ। ಹುಬ್ಬಳ್ಳಿ ಹಾಗೂ ಧಾರವಾಡದಲ್ಲಿ ಎರಡು ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳು ಭಾಗವಹಿಸಲಿದ್ದಾರೆ। ಕಾರ್ಯಕ್ರಮ ನಡೆಯುವ ಜಿಮ್ಖಾನಾ ಮೈದಾನದ ಬಳಿ ಪೊಲೀಸ್ ಅಲರ್ಟ್ ಮಾಡಲಾಗಿದೆ। ಪೊಲೀಸ್ ಭದ್ರತೆ ಇತರೆ ಸಿದ್ಧತೆಗಳನ್ನು ಪೊಲೀಸ್ ಆಯುಕ್ತ ಲಾಭುರಾಮ್ ಖುದ್ದು ಪರಿಶೀಲನೆ ಮಾಡಿದರು। ಮಧ್ಯಾಹ್ನ 12:45 ಕ್ಕೆ ನಡೆಯಲಿರುವ ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳು, ರಾಜ್ಯಪಾಲರು, ಸಿಎಂ ಹಾಗೂ ಮತ್ತಿತರ ಗಣ್ಯರು ಭಾಗಿಯಾಗಲಿದ್ದಾರೆ। ಇನ್ನು ರಾಷ್ಟ್ರಪತಿ ಸಾಗುವ ರಸ್ತೆಗಳು ಫುಲ್ ಕ್ಲೀನ್ ಮಾಡಲಾಗಿದೆ। ಸೇನೆಗಳ ಮುಖ್ಯಸ್ಥರಾದಂತ ರಾಷ್ಟ್ರಪತಿಗಳಿಗೆ ಒಂದು ಹುಬ್ಬಳ್ಳಿ ಧಾರವಾಡದ ಅವರು ರಾಷ್ಟ್ರಪತಿಗಳಾಗಿ 100 ದಿನಗಳ ಒಳಗಾಗಿ ನಮ್ಮ ಮನವಿಗೆ ಸ್ಪಂದಿಸಿ ಅವರ ಒಂದು ಪೌರ ಸನ್ಮಾನವನ್ನು ನಾವೇನು ಮಾಡ್ತಾ ಇದ್ದೇವೆ। ಇದಕ್ಕೆ ಅವಳಿ ನಗರದ 12 ಲಕ್ಷ ಜನರ ನಾಗರಿಕರ ಪರವಾಗಿ ಆ ಒಂದು ಗೌರವಯುತವಾದಂಥ ಸನ್ಮಾನವನ್ನು ಆ ನಾಗರಿಕರ ಪರವಾಗಿ ನಾವೆಲ್ಲರೂ ಅವರಿಗೆ ಸಮರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಎಲ್ಲ ಕಾರ್ಯಗಳನ್ನು ಈಗಾಗಲೇ ಸಂಪೂರ್ಣಗೊಂಡಿವೆ ಈ ದೇಶ। ಮೈಸೂರಿನಲ್ಲಿ ನಿನ್ನೆ ನಡೆದ ಮೋದಿ ಯುಗ ಉತ್ಸವದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಭಾಗವಹಿಸಿದ್ರು। ಸಿಎಂ ಬೊಮ್ಮಾಯಿಗೆ ಪೂರ್ಣ ಕುಂಭ ಸ್ವಾಗತ ಕೋರಲಾಯಿತು। ಇನ್ನು ಕಾರ್ಯಕ್ರಮದಲ್ಲಿ ಮಾತಾಡಿದ ಸಿಎಂ ಬೊಮ್ಮಾಯಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು। ರಾಜಕಾರಣದಲ್ಲಿ ಎರಡು ವಿಧಗಳಿವೆ, ಒಂದು ಅಭಿವೃದ್ಧಿ ಪರ ರಾಜಕಾರಣ, ಮತ್ತೊಂದು ಕಾಲೆಳೆಯುವ ರಾಜಕಾರಣ। ಅವರಿಗೆ ಅವಕಾಶ ಕೊಟ್ಟಾಗ ಏನೂ ಮಾಡಲಿಲ್ಲ, ಈಗ ಬಡಾಯಿ ಕೊಚ್ಚಿಕೊಳ್ತಾರೆ ಅಂತ ಸಿಎಂ ಗುಡುಗಿದ್ರು। ಘೋಷಣೆಯಿಂದ ಸಾಮಾಜಿಕ ನ್ಯಾಯ ಸಿಗುತ್ತೆ। ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹಿಂದೆ ಒಂದು ರಾಜಕೀಯ ವರ್ಗ ಘೋಷಣೆ ಮುಖಾಂತರ ಈ ದೇಶವನ್ನು ಆಳ್ಬೇಕನ್ನುವಂತ ಪ್ರಯತ್ನ ಮಾಡಿ, ಗರಿಬಿ ಹಟಾವು ಘೋಷಣೆ ಅದ್ರ ಮೇಲೆ ಚುನಾವಣೆ ಏನಾಗಿದೆ, ಆದ್ರೆ ಗರಿಬಿನೂ ಹೋಗ್ಲಿ, ಯಾರು ಗರಿಬಿ ಹೋಯ್ತು, ಯಾರು ಅಧಿಕಾರದಲ್ಲಿ ಬಂದ್ರು, ಯಾರ ಘೋಷಣೆಯನ್ನ ಮಾಡಿದ್ರು, ಅವ್ರು ಗರಿಬಿ ಹೋಯ್ತು, ಜನಸಾಮಾನ್ಯರ ಗರಿಬಿ। ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರಿಗೆ ಅನಾರೋಗ್ಯ ಕಾಣಿಸಿಕೊಂಡ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು। ಶ್ವಾಸಕೋಶದಲ್ಲಿ ಸೋಂಕು ಹಿನ್ನೆಲೆ ಮಣಿಪಾಲ್ ಆಸ್ಪತ್ರೆಯ ಐಸಿಯುನಲ್ಲಿ ಅವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ। ಕೋವಿಡ್ ಹಾಗೂ ಜ್ವರಕ್ಕೆ ಸಂಬಂಧಪಟ್ಟಂತಹ ಕೆಲವು ಪರೀಕ್ಷೆಗಳನ್ನು ಮಾಡಿ ಯಾವುದೇ ತೊಂದರೆ ಇಲ್ಲ ಅಂತ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ। ಎಸ್ಎಂ ಕೃಷ್ಣ ಅವರನ್ನ ಮೊದಲು ವೈದೇಹಿಯ ಆಸ್ಪತ್ರೆಗೆ ದಾಖಲು ಮಾಡಿದ್ರು, ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಯಿತು। ಡಾಕ್ಟರ್ ಸತ್ಯನಾರಾಯಣ್ ನೇತೃತ್ವದಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಎಸ್ಎಂ ಕೃಷ್ಣ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ। ಇನ್ನು ಆಸ್ಪತ್ರೆಗೆ ತೆರಳಿದ ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಯಡಿಯೂರಪ್ಪ ಎಸ್ಎಂ ಕೃಷ್ಣ ಅವರ ಆರೋಗ್ಯವನ್ನ ವಿಚಾರಿಸಿದರು। ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಗುರುಗಳು ಶ್ರೀ ಎಸ್ಎಂ ಕೃಷ್ಣ ಅವರು ರಾತ್ರಿ ನಾನು ಭೇಟಿ ಕೊಟ್ಟಿದ್ದೇನೆ, ಅವರ ಸ್ಥಿತಿ ಸ್ಟೇಬಲ್ ಆಗಿದ್ದಾರೆ, ಹಾಗಾಗಿ ಸ್ವಲ್ಪ ಅವರಿಗೆ ಉಸಿರಾಟದ ಸ್ವಲ್ಪ ಸಮಸ್ಯೆ ಇತ್ತು, ಆ ಕಾರಣಕ್ಕೆ ಕಂಪೋಸಿಟ್ ICU ಇರತಕ್ಕಂಥ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ।
ಹಾಗಾಗಿ ಒಳ್ಳೆಯ ಟೀಮ್ ಅವರನ್ನ ಗಮನಿಸ್ತಾ ಇದೆ. ರಾಜಸ್ಥಾನದಲ್ಲಿ ಮತ್ತೆ ರಾಜಕೀಯ ಹೈಡ್ರಾಮಾ ಶುರುವಾಗಿದೆ. ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವುದಾಗಿ ಸ್ಪಷ್ಟಪಡಿಸಿದ ಬೆನ್ನಲ್ಲೇ ರಾಜಸ್ಥಾನದಲ್ಲಿ ಭಾರಿ ಹೈಡ್ರಾಮಾ ನಡೆದಿದ್ದು ಮುಂದಿನ ಸಿಎಂ ಯಾರು ಅನ್ನುವ ಕುತೂಹಲ ಮನೆ ಮಾಡಿದೆ. ಸಿಎಂ ಸ್ಥಾನಕ್ಕೆ ಗೆಹ್ಲೋಟ್ ರಾಜೀನಾಮೆ ಕೊಟ್ಟು ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಬೇಕಾಗಿದೆ. ಅಶೋಕ್ ಗೆಹ್ಲೋಟ್ ರಾಜೀನಾಮೆ ನೀಡದಂತೆ ಕಾಂಗ್ರೆಸ್ ಬೆಂಬಲಿತ ಶಾಸಕರು ಬೆದರಿಕೆ ಹಾಕಿದ್ದಾರೆ. ಅಲ್ಲದೆ ಸ್ಪೀಕರ್ ಭೇಟಿಗೂ ಗೆಹ್ಲೋಟ್ ಬಣದ ಶಾಸಕರು ತೆರಳಿದ್ರು. ಒಂದು ವೇಳೆ ಸಚಿನ್ ಪೈಲಟ್ ಸಿಎಂ ಆದರೆ 82 ಶಾಸಕರು ರಾಜೀನಾಮೆಯನ್ನ ನೀಡಲಿದ್ದಾರಂತೆ. ಹೀಗಾಗಿ ರಾಜಸ್ಥಾನದಲ್ಲಿ ಮುಂದಿನ ಸಿಎಂ ಯಾರಾಗಲಿದ್ದಾರೆ ಅನ್ನುವ ಕುತೂಹಲ ಕೆರಳಿಸಿದೆ. ಇನ್ನು ರಾಜಸ್ಥಾನ ಕಾಂಗ್ರೆಸ್ ಅಧಿಕಾರದಲ್ಲಿರುವ ಏಕೈಕ ದೊಡ್ಡ ರಾಜ್ಯವಾಗಿದೆ. ರಾಜಸ್ಥಾನದಲ್ಲಿ ಮುಂದಿನ ವರ್ಷ ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಹೀಗಾಗಿ ಬಿಕ್ಕಟ್ಟು ಶಮನಗೊಳಿಸಲು ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಜೈಪುರದಲ್ಲೇ ಬೀಡು ಬಿಟ್ಟಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಗಾದಿಗೆ ಸ್ವಾತಂತ್ರ್ಯ ನಂತರದಲ್ಲಿ 4ನೇ ಬಾರಿ ಚುನಾವಣೆ ನಿಗದಿಯಾಗಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಅಧ್ಯಕ್ಷ ಸ್ಥಾನದಿಂದ ದೂರ ಉಳಿಯಲು ನಿರ್ಧರಿಸಿದ್ದಾರೆ. ಹೀಗಾಗಿ 24 ವರ್ಷಗಳ ನಂತರ ಗಾಂಧಿ ಕುಟುಂಬದವರನ್ನ ಬಿಟ್ಟು ಬೇರೊಬ್ಬರಿಗೆ ಈ ಹುದ್ದೆಯನ್ನ ಅಲಂಕರಿಸುವ ಅವಕಾಶ ಒಲಿದಿದೆ. ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವುದಾಗಿ ಈಗಾಗಲೇ ಘೋಷಿಸಿದ್ದಾರೆ. ನಾಳೆ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆ. ಇನ್ನು ಗೆಹ್ಲೋಟ್ಗೆ ಪ್ರತಿಸ್ಪರ್ಧಿಯಾಗಿ ಸಂಸದ ಶಶಿ ತರೂರು ಸ್ಪರ್ಧಿಸಲಿದ್ದಾರೆ. ಕಾಂಗ್ರೆಸ್ ಹೊಸ ಅಧ್ಯಕ್ಷರ ಚುನಾವಣೆಯ ನಾಮನಿರ್ದೇಶನಕ್ಕೆ ಸೆಪ್ಟೆಂಬರ್ 30 ಕೊನೆಯ ದಿನವಾಗಿದ್ದು ಅಕ್ಟೋಬರ್ 17ಕ್ಕೆ ಚುನಾವಣೆ ನಡೆಯಲಿದೆ. ಅಕ್ಟೋಬರ್ 19ಕ್ಕೆ ಮತ ಎಣಿಕೆ ನಡೆಯಲಿದೆ. ಎಐಸಿಸಿ ಅಧ್ಯಕ್ಷರ ಚುನಾವಣೆಗೆ ರಾಹುಲ್ ಗಾಂಧಿ ದೆಹಲಿಗೆ ಹೋಗುವ ಬದಲು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲೇ ತಮ್ಮ ಮತವನ್ನು ಚಲಾಯಿಸಲಿದ್ದಾರೆ. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯನ್ನ ಬಿಜೆಪಿ ಟಾರ್ಗೆಟ್ ಮಾಡಿದೆ ಅಂತ ರಾಯಚೂರಲ್ಲಿ ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಟ್ ಕಿಡಿಕಾರಿದ್ರು. ಭಾರತ್ ಜೋಡೋ ಯಾತ್ರೆ ನೋಡಿ ಬಿಜೆಪಿಗೆ ಭಯ ಶುರುವಾಗಿದೆ. ಹೀಗಾಗಿ ಬಿಜೆಪಿ ಭಾರತ್ ಜೋಡೋ ಯಾತ್ರೆ ಬಗ್ಗೆ ಅಪಪ್ರಚಾರ ಮಾಡುತ್ತಿದೆ ಅಂತ ಆರೋಪ ಮಾಡಿದ್ರು. ಕೊಪ್ಪಳದ ಕನಕಗಿರಿ ತಾಲೂಕಿನ ಹುಲಿ ಹೈದರ್ ಗ್ರಾಮದಲ್ಲಿ ಪೊಲೀಸರ ಮೇಲೆ ಪ್ರಭಾವಿ ಕಾಂಗ್ರೆಸ್ ನಾಯಕನ ಬೆಂಬಲಿಗ ದರ್ಪ ಮಿಡಿಸಿದ್ದಾನೆ. ಕುಡಿದ ಮತ್ತಲ್ಲಿ ಹನುಮೇಶ್ ಎನ್ನುವಾತ ಪೊಲೀಸರನ್ನೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಸದ್ಯ ಹನುಮೇಶ್ನನ್ನ ಬಂಧಿಸಿ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಸಿಎಂ ಬೊಮ್ಮಾಯಿ ವಿರುದ್ಧ ಕಾಂಗ್ರೆಸ್ ಸ್ಪೇಸ್ ಸಿಎಂ ಅಭಿಯಾನ ಮಾಡ್ತಾ ಇದ್ರೆ, ಉಡುಪಿಯಲ್ಲಿ ಸಿಎಂ ಬೊಮ್ಮಾಯಿಗೆ ಬೆಂಬಲವಾಗಿ ವಿ ಆರ್ ವಿತ್ ಕಾಮನ್ ಸಿಎಂ ಪೋಸ್ಟರ್ ಅಂಟಿಸಿ ಯೂತ್ ಫಾರ್ ಡೆವಲಪ್ಮೆಂಟ್ ಸಂಘಟನೆ ಬೆಂಬಲ ಸೂಚಿಸಿದೆ. ಉಡುಪಿಯ ಪ್ರಮುಖ ಜಂಕ್ಷನ್ಗಳಲ್ಲಿ ಪೋಸ್ಟರ್ ಅಂಟಿಸಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಸಹ ಸಾಥ್ ಕೊಟ್ರು. ನ್ಯಾಯಯುತ ಕಬ್ಬಿನ ದರ ನಿಗದಿ, ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಇವತ್ತು ರೈತರು ವಿಧಾನಸೌಧ ಚಲೋ ಹಮ್ಮಿಕೊಂಡಿದ್ದಾರೆ. ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ವಿಧಾನಸೌಧ ಚಲೋ ರ್ಯಾಲಿ ನಡೆಯಲಿದೆ. ರ್ಯಾಲಿಯಲ್ಲಿ 1,000ಕ್ಕೂ ಹೆಚ್ಚು ರೈತರು ಭಾಗವಹಿಸಲಿದ್ದಾರೆ. ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧಕ್ಕೆ ರ್ಯಾಲಿ ಹೋಗೋದಕ್ಕೆ ರೈತರು ತಯಾರಿ ಮಾಡಿಕೊಂಡಿದ್ದಾರೆ. ಆದರೆ ರೈತರು ವಿಧಾನಸೌಧ ಚಲೋಗೆ ಪೊಲೀಸರಿಂದ ಯಾವುದೇ ಅನುಮತಿ ಸಿಕ್ಕಿಲ್ಲ. ಹೀಗಾಗಿ ರೈತರ ರ್ಯಾಲಿಯನ್ನ ತಡೆಯಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ದೊಡ್ಡ ಮಟ್ಟದಲ್ಲಿ ರೈತರು ಜಮಾವಣೆ ಆದರೆ ವಾಹನ ಸವಾರರಿಗೆ ಟ್ರಾಫಿಕ್ ಬಿಸಿ ತಟ್ಟೋದು ಪಕ್ಕಾ. ರಾಜ್ಯಾದ್ಯಂತ ಆಂಬ್ಯುಲೆನ್ಸ್ ಸಮಸ್ಯೆ ಬಗ್ಗೆ ಸಿಎಂ ಸ್ಪಷ್ಟನೆ ನೀಡಿದರು. ರಾಜ್ಯಾದ್ಯಂತ 108 ಆಂಬ್ಯುಲೆನ್ಸ್ ಸರ್ವರ್ ಸಮಸ್ಯೆಯಾಗಿದೆ. ಸಮಸ್ಯೆ ಬಗೆಹರಿಸುವಂತೆ ಸೂಚಿಸಿದ್ದೇನೆ. ಯಾರು ಯಾವುದೇ ಆತಂಕಕ್ಕೆ ಒಳಗಾಗುವುದು ಬೇಡ ಅಂತ ಹೇಳಿದ್ದಾರೆ. ಅದೇ ಪೂರ್ಣ ಪ್ರಮಾಣದಲ್ಲಿ 108 ಆಂಬ್ಯುಲೆನ್ಸ್ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಮಾಹಿತಿ ತರಿಸ್ಕೊಳ್ತೀನಿ ಮತ್ತು ಆರೋಗ್ಯ ಸಚಿವರು ಸೂಚನೆಯನ್ನು ಕೊಡ್ತೀನಿ, ಸಿಗ್ತಾರೆ ಅವರು ಸೂಚನೆ ಕೊಡ್ತೀನಿ, ಕೂಡಲೇ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಸೂಚನೆಯನ್ನು ಕೊಡ್ತೀನಿ. ಅದ್ರ ಬಗ್ಗೆ ಈಗ ಮಾಹಿತಿ ತರಿಸ್ಕೊಳ್ತೀನಿ ಮತ್ತು ಆರೋಗ್ಯ ಸಚಿವರು ಸೂಚನೆಯನ್ನು ಕೊಡ್ತೀನಿ, ಸಿಗ್ತಾರೆ ಅವರು ಸೂಚನೆ ಕೊಡ್ತೀನಿ, ಕೂಡಲೇ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಸೂಚನೆಯನ್ನು ಕೊಡ್ತೀನಿ. ದಾವಣಗೆರೆಯಲ್ಲಿ 108 ಆಂಬ್ಯುಲೆನ್ಸ್ ಸಮಸ್ಯೆಗೆ ಪರಿಹಾರ ದೊರೆತಿದೆ. ಮೊನ್ನೆ ಸಂಜೆಯಿಂದ ಜಿಲ್ಲೆಯಲ್ಲಿ 108 ಸಮಸ್ಯೆ ಇತ್ತು. ಯಾವಾಗ ನ್ಯೂಸ್ 8 ನಿರಂತರ ವರದಿ ಮಾಡ್ತೋ ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಬುದ್ಧಿವಾದ ಹೇಳಿದ ತಂದೆಯನ್ನೇ ಪಾಪಿ ಮಗ ಕೊಂದಿದ್ದಾನೆ. ಈ ಘಟನೆ ಬೆಂಗಳೂರಿನ ಕಾಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕಳೆದ 2 ದಿನಗಳ ಹಿಂದೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 56 ವರ್ಷದ ಚನ್ನಬಸವರಾಜ್ ಕೊಲೆಯಾದ ವ್ಯಕ್ತಿ ತಂದೆ ಬುದ್ಧಿ ಹೇಳಿದ್ದಕ್ಕೆ ಕೈಯಲ್ಲಿದ್ದ ಸಲಾಕೆಯಿಂದ ಮರ್ಮಾಂಗಕ್ಕೆ ಹೊಡೆದು ಮಗ ರಾಕೇಶ್ ಕೊಲೆ ಮಾಡಿದ್ದಾನೆ. ಸದ್ಯ ಆರೋಪಿ ರಾಕೇಶ್ನನ್ನ ಬಂಧಿಸಿ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ.
ಐಎಸ್ಐ ಸಂಘಟನೆ ಜೊತೆ ಸಂಪರ್ಕ ಇರುವಂತ ಶಂಕೆ ಹಿನ್ನೆಲೆ ಕೊಪ್ಪಳ ಮೂಲದ ಶಂಕಿತ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಗಂಗಾವತಿ ನಗರದ ಶಬ್ಬೀರ್ ಅನ್ನುವ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶಿವಮೊಗ್ಗ ಪೊಲೀಸರು ಶಂಕಿತನನ್ನ ಗಂಗಾವತಿ ನಗರದಲ್ಲಿ ಅರೆಸ್ಟ್ ಮಾಡಿದ್ರು. ಶಂಕಿತ ಉಗ್ರರ ಜೊತೆ ಸಂಪರ್ಕ ಹಿನ್ನೆಲೆ ಶಬ್ಬೀರ್ ಬಂಧನವಾಗಿದೆ. ಕಾರ್ ಮತ್ತು ಬೈಕ್ಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಎಎಸ್ಐ ಪತ್ನಿ ಸೇರಿದಂತೆ ನಾಲ್ವರು ಸಾವನ್ನಪ್ಪಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಸವದತ್ತಿ ತಾಲೂಕಿನ ಬೂದಿಗೊಪ್ಪ ಕ್ರಾಸ್ನಲ್ಲಿ ಅಪಘಾತ ಸಂಭವಿಸಿದ್ದು ಬೆಳಗಾವಿ ನಿವಾಸಿ ರುಕ್ಮಿಣಿ ಹಳಕಿ, ಅಕ್ಷತಾ ಹಳಕಿ, ಕಾರ್ ಚಾಲಕ ನಿಖಿಲ್, ಬೈಕ್ನಲ್ಲಿದ್ದ ವೃದ್ಧೆ ಹನುಮಾವ ಸಾವನ್ನಪ್ಪಿದ್ದಾರೆ. ರುಕ್ಮಿಣಿ ಕುಡಚಿ ಪೊಲೀಸ್ ಠಾಣೆಯ ಎಎಸ್ಐ ವೈಎಂ ಹಲಕೀರ್ ಅವರ ಪತ್ನಿ ಸಾವಿಗೀಡಾಗಿದ್ದಾರೆ. ಆಡು ಮೇಯಿಸಲು ಹೋದ ವೇಳೆ ಸಹೋದರರಿಬ್ಬರು ನೀರು ಪಾಲಾಗಿದ್ದಾರೆ. ಕಾಲು ಜಾರಿ ದೊಡ್ಡ ಕಾಲುವೆಗೆ ಬಿದ್ದ ಅಣ್ಣನನ್ನು ಕಾಪಾಡೋದಿಕ್ಕೆ ಹೋಗಿ ತಮ್ಮನೂ ಸಹ ನೀರು ಪಾಲಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಹಳ್ಳದ ಗೆಣ್ಣೂರ ಗ್ರಾಮದಲ್ಲಿ ನಡೆದಿದೆ. 25 ವರ್ಷದ ಅನಿಲ್, 20 ವರ್ಷದ ಸುನಿಲ್ ಮೃತ ದುರ್ದೈವಿಗಳು. ಸಹೋದರರ ಸಾವಿನಿಂದ ಗ್ರಾಮದಲ್ಲಿ ಶೋಕ ಮಡುಗಟ್ಟಿದೆ. ಬೇದರ್ ತಾಲೂಕಿನ ಅಲಿಯಂಬರ್ ಗ್ರಾಮದಲ್ಲಿ ಕೆರೆಯಲ್ಲಿ ಈಜೋದಿಕ್ಕೆ ಹೋಗಿದ್ದ ಅಣ್ಣ ತಮ್ಮ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. 20 ವರ್ಷದ ವಿನಯ್, 17 ವರ್ಷದ ವೀರೇಶ್ ಮೃತರು. ಇನ್ನು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ರಾಯಚೂರಲ್ಲಿ ಬೆಳ್ಳಂಬೆಳಗ್ಗೆ ಧಾರಾಕಾರ ಮಳೆ ಸುರಿದಿದೆ. ಕಳೆದ 1 ಗಂಟೆಯಿಂದ ಸುರಿತಾ ಇರುವ ಭಾರೀ ಮಳೆಯಿಂದ ರೈತರಿಗೆ ಸಂತಸ ಮೂಡಿದ್ದು, ಕಳೆದ 15 ದಿನಗಳಿಂದ ಬಿಡುವು ಕೊಟ್ಟಿದ್ದ ವರುಣ ಇವತ್ತಿನಿಂದ ತನ್ನ ಅಬ್ಬರವನ್ನ ಶುರು ಮಾಡಿದ್ದಾನೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಗೋಳು ಕೇಳುವರೇ ಇಲ್ಲದಂತಾಗಿದೆ. ಜಿಲ್ಲಾಸ್ಪತ್ರೆಯ ಮಹಿಳೆಯರ ವಾರ್ಡ್ ಅವ್ಯವಸ್ಥೆಯ ಆಗರವಾಗಿದೆ. ಶೌಚಾಲಯ ಸ್ವಚ್ಛತೆ ಇಲ್ಲದೆ ರೋಗಿಗಳು ಪರದಾಡುತ್ತಿದ್ದಾರೆ. ಶೌಚಾಲಯ ಬ್ಲಾಕ್ ಆಗಿ ನೀರು ಹೊರಬರುತ್ತಿದ್ದು ಗಬ್ಬೆದ್ದು ನಾರ್ತಾ ಇದೆ. ಗಾಂಜಾ ದಂಧೆಕೋರರನ್ನ ಹಿಡಿಯಲು ಹೋದಾಗ ದಾಳಿಗೀಡಾಗಿ ಆಸ್ಪತ್ರೆ ಸೇರಿರುವ ಕಲಬುರಗಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಮಂತ ಇಲ್ಲಾಳ್ ಅವರನ್ನ ಏರ್ ಲಿಫ್ಟ್ ಮಾಡೋದಿಕ್ಕೆ ಸಿದ್ಧತೆ ನಡೆದಿದೆ. ವಿಶೇಷ ಏರ್ ಆಂಬ್ಯುಲೆನ್ಸ್ ಕಲಬುರಗಿಗೆ ಬಂದಿದ್ದು ಇವತ್ತು ಬೆಳಗ್ಗೆ 8 ಗಂಟೆಗೆ ಕಲಬುರಗಿಯಿಂದ ಬೆಂಗಳೂರಿಗೆ ಕರೆದೊಯ್ಯಲಾಗುತ್ತೆ. ಕೇರಳದ ಕೊಚ್ಚಿಯಿಂದ ಕಲಬುರಗಿ ಏರ್ಪೋರ್ಟ್ಗೆ ಏರ್ ಆಂಬ್ಯುಲೆನ್ಸ್ ಬಂದಿದ್ದು ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ಗಾಯಾಳು ಸಿಪಿಐ ಇಲ್ಲಾಳ್ ಅವರನ್ನ ಶಿಫ್ಟ್ ಮಾಡಲಿದ್ದಾರೆ. ಕೊಡಗಿನ ಸೋಮವಾರಪೇಟೆಯಲ್ಲಿ ಆಕರ್ಷಕ ಜೀಪ್ ರೇಸ್ ನಡೆಯಿತು. ಸೋಮವಾರಪೇಟೆ ತಾಲೂಕಿನ ಬೆಟ್ಟದಳ್ಳಿ, ಶಾಂತಿ, ಕೊತ್ನಳ್ಳಿ, ಕುಂದಳ್ಳಿ, ಕಣುಗೀರಿನ ಸುತ್ತಮುತ್ತ ನಡೆದ ಆಫ್ರೋಡ್ ರ್ಯಾಲಿ ನೋಡುಗರ ಕಣ್ಮನ ಸೆಳೆಯಿತು. ಮಂಗಳೂರು, ಉಡುಪಿ, ಹಾಸನ, ಬೆಂಗಳೂರು ಸೇರಿದಂತೆ ನೆರೆಯ ತಮಿಳುನಾಡು, ಆಂಧ್ರ, ಕೇರಳ ರಾಜ್ಯಗಳಿಂದಲೂ 150ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದರು. ಗುಡ್ಡಗಳ ನಡುವೆ, ನದಿ ಕೊಳ್ಳಗಳ ನಡುವೆ ಓಡಿಸುವಂತ ಒಂದು ರ್ಯಾಲಿ ಇದು. ಯುವಕರ ಒಂದು ಸ್ಪರ್ಧೆ. ಇದನ್ನ ಇದರಲ್ಲಿ ಡ್ರೈವಿಂಗ್ ಸ್ಕಿಲ್ ಅನ್ನ ಪರಿಚಯಿಸುವಂತ ಒಂದು ಪ್ರಯತ್ನ. ರಾಜ್ಯದ ಮೂಲೆ ಮೂಲೆಗಳಿಂದ ಆಫ್ ರೋಡರ್ಸ್, ಎಕ್ಸ್ಪರ್ಟ್ ಆಫ್ ರೋಡರ್ಸ್ ಬಂದಿರ್ತಾರೆ. ನಮ್ಮದು ಇದು ಸ್ಪೆಷಲ್ ಆಗಿರುತ್ತೆ. ಸುಮಾರು 4-5 ರಿವರ್ ಕ್ರಾಸಿಂಗ್ ಪಾಯಿಂಟ್ಸ್ ಇರುತ್ತೆ. ನಾವು ಯಾವುದೇ ಪ್ರಕೃತಿಗೆ ಹಾನಿಯಾಗದಂತೆ ಇರುವಂಥ ಜಾಗದಲ್ಲಿ ಅದು ಕಠಿಣ ಪರಿಸ್ಥಿತಿಗಳನ್ನು ನಿಭಾಯಿಸಬೇಕು ಅಂಥ ಜಾಗದಲ್ಲಿ ನಾವು ಆಫ್ ರೋಡ್ ಮಾಡ್ತಾ. ಕಾರ್ಪೆಟ್ ಟೀಮ್ 12 ಆಫ್ ರೋಡರ್ಸ್ ಒಂದು ಒಳ್ಳೆ ಆಫ್ ರೋಡ್ ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ. ನಾವು ಸುಮಾರು ಕಡೆ, ನಾವು ಸಕಲೇಶ್ಪುರದಿಂದ ಬಂದಿದ್ದೀವಿ, ಮತ್ತು ಬ್ಯಾಂಗ್ಳೂರು, ಮತ್ತು ಬೇರೆ ಬೇರೆ ಕಡೆಯಿಂದ ಸುಮಾರು ಜನ ಬಂದಿದ್ದಾರೆ. ಒಳ್ಳೆ ಟ್ರ್ಯಾಕ್ನ ಮಾಡಿದ್ದಾರೆ, ವೆರಿ ಥ್ರಿಲ್ಲಿಂಗ್ ಟ್ರ್ಯಾಕ್. ಬೆಟ್ಟ ಗುಡ್ಡ ಮಧ್ಯದಲ್ಲಿ ಇಳಿಸುವಂಥದ್ದು, ಒಳ್ಳೆ ಹಳ್ಳ ಸ್ಟ್ರೀಮ್ ಕ್ರಾಸಿಂಗು, ನೀರೊಳಗಡೆ ಹೋಗುವಂಥದ್ದು. ಅಸ್ಸಾಂನ ಗುವಾಹಟಿಯಲ್ಲಿ ನಿನ್ನೆ ಯುವಕರು ಫುಟ್ಬಾಲ್ ಆಡ್ತಾ ಇದ್ರು. ಆಗ ಅದೆಲ್ಲಿಂದ ಆನೆ ಒಂದು ಬಂತೋ ಗೊತ್ತಿಲ್ಲ, ಯುವಕನನ್ನ ಓಡಿಸಿ ಫುಟ್ಬಾಲ್ ಆಡಿದೆ. ಆನೆ ಫುಟ್ಬಾಲ್ ಆಡೋ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದೆ. ಬ್ರೇಕ್ ಆದ್ಮೇಲೆ 30 ಮಿನಿಟ್ಸ್ 30 ನ್ಯೂಸ್ ಅಲ್ಲಿ ಉಳಿದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ.
2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಎದುರಿಸುವುದಕ್ಕೆ ವಿಪಕ್ಷಗಳು ಒಗ್ಗೂಡುವ ಪ್ರಯತ್ನ ಮುಂದುವರಿಸಿವೆ. ಅಚ್ಚರಿಯ ಬೆಳವಣಿಗೆಯಲ್ಲಿ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮತ್ತು ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ. ಕಾಂಗ್ರೆಸ್ ಮತ್ತು ಕೆಲ ಪ್ರಾದೇಶಿಕ ಪಕ್ಷಗಳ ಭಿನ್ನಾಭಿಪ್ರಾಯ ಸಮನ್ವಯಗೊಳಿಸುವ ಪ್ರಯತ್ನಗಳು ನಡೀತಾ ಇವೆ ಎನ್ನಲಾಗಿದೆ. ಸೋನಿಯಾ ಗಾಂಧಿ ಅವರ 10 ಜನಪದ ನಿವಾಸದಲ್ಲಿ ನಡೆದ ಸಭೆಯು ವಿಪಕ್ಷಗಳನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಬಹಳ ನಿರ್ಣಾಯಕ ಎನ್ನಲಾಗಿದೆ. ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿರೋ ಹಿರಿಯ ರಾಜಕಾರಣಿ ಗುಲಾಂ ನಬಿ ಆಜಾದ್ ಕೆಲವೇ ದಿನಗಳಲ್ಲಿ ಹೊಸ ಪಕ್ಷವನ್ನು ಸ್ಥಾಪಿಸುವ ಸಾಧ್ಯತೆ ಇದೆ. ದೆಹಲಿಯಿಂದ ಜಮ್ಮುವಿಗೆ ಆಗಮಿಸಿರೋ ಗುಲಾಂ ನಬಿ ಆಜಾದ್ ಇಂದು ಹೊಸ ಪಕ್ಷ ಘೋಷಿಸುವ ಸಾಧ್ಯತೆ ಇದೆ. ಅಲ್ಲದೆ ಈಗಾಗಲೇ ಹೊಸ ಪಕ್ಷದ ಹೆಸರು ಹಾಗೂ ಧ್ವಜ ವಿನ್ಯಾಸವನ್ನು ಅಂತಿಮಗೊಳಿಸಲಾಗಿದೆ ಅಂತ ಆಜಾದ್ ಹೇಳ್ತಿದ್ದಾರೆ. ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಹಾಗೂ ಕಾಶ್ಮೀರ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಇಬ್ಬರು ಉಗ್ರರನ್ನು ಹತ್ಯೆಗೈದಿದ್ದಾರೆ. ಮಚಿಲ್ ಪ್ರದೇಶದಲ್ಲಿನ ಗಡಿ ನಿಯಂತ್ರಣ ರೇಖೆ ಸಮೀಪ ನಿನ್ನೆ ಜಂಟಿ ಕಾರ್ಯಾಚರಣೆ ನಡೆಸಿ ಉಗ್ರರನ್ನು ಹತ್ಯೆ ಮಾಡಲಾಗಿದೆ. ಹತ್ಯೆಗೀಡಾದ ಭಯೋತ್ಪಾದಕರ ಬಳಿಯಿದ್ದ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. 2 AK-47 ರೈಫಲ್, 2 ಪಿಸ್ತೂಲ್ ಮತ್ತು 4 ಗ್ರೆನೇಡ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಉತ್ತರಾಖಂಡ್ನಲ್ಲಿ ಬಿಜೆಪಿ ಕಾರ್ಯಕರ್ತನಿಂದ ಹತ್ಯೆಯಾದ ಅಂಕಿತ ಅಂತ್ಯಕ್ರಿಯೆ ನಿನ್ನೆ ನೆರವೇರಿತು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಅಂಕಿತ ಅಂತ್ಯಕ್ರಿಯೆಯನ್ನ ಮಾಡಲಾಯಿತು. ಇನ್ನು ಇದಕ್ಕೂ ಮೊದಲು 100 ಜನ ಆರೋಪಿಗಳನ್ನು ಗಲ್ಲಿಗೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದರು. ರಾಜಸ್ಥಾನದ ಜೋಧ್ಪುರದಲ್ಲಿ ಕಳಪೆ ಕಾಮಗಾರಿಯಿಂದ ರಸ್ತೆ ಕುಸಿದಿದ್ದು ಸ್ಕೂಟಿ ಪೂರ್ತಿ ರಸ್ತೆಯಲ್ಲಿ ಹೂತು ಹೋಗಿದೆ. ಅದೃಷ್ಟವಶಾತ್ ಸವಾರ ಬಚಾವಾಗಿದ್ದು ವಿಡಿಯೋ ವೈರಲ್ ಆಗ್ತಿದೆ. ಪ್ರವಾಸಿ ಆಸ್ಟ್ರೇಲಿಯಾ ವಿರುದ್ಧದ 3ನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಗೆಲುವು ಸಾಧಿಸಿ ಸರಣಿ ಕೈವಶ ಮಾಡಿಕೊಂಡಿದೆ. ಹೈದರಾಬಾದ್ನಲ್ಲಿ ನಡೆದ 3ನೇ ಟಿ20 ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ 20 ಓವರಲ್ಲಿ 7 ವಿಕೆಟ್ ನಷ್ಟಕ್ಕೆ 186 ರನ್ ಸೇರಿಸಿತ್ತು. ಆಸ್ಟ್ರೇಲಿಯಾ ಕೊಟ್ಟ 187 ರನ್ಗಳ ಗುರಿ ಬೆನ್ನಟ್ಟಿದ ಟೀಂ ಇಂಡಿಯಾ ಇನ್ನೂ ಒಂದು ಎಸೆತ ಬಾಕಿ ಇರುವಂತೆ 187 ರನ್ ಪೇರಿಸಿ ಗೆಲುವಿನ ನಗೆ ಬೀರಿತು. ಬಾಲಿವುಡ್ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಸತತ ಸೋಲು ಅನುಭವಿಸಿದ ಬಳಿಕ ಭರ್ಜರಿಯಾಗಿ ಕಮ್ಬ್ಯಾಕ್ ಮಾಡಲು ಸಜ್ಜಾಗ್ತಿದ್ದಾರೆ. ಶಾರುಖ್ ಖಾನ್ ನಿನ್ನೆ ಒಂದು ಹೊಸ ಫೋಟೋವನ್ನ ಹಂಚಿಕೊಂಡಿದ್ದು ಈ ಫೋಟೋದಲ್ಲಿ ಶಾರುಖ್ ಖಾನ್ ಶರ್ಟ್ಲೆಸ್ ಆಗಿ ಕಾಣಿಸಿಕೊಂಡಿದ್ದಾರೆ. ಅವರ ಕಟ್ಟುಮಸ್ತಾದ ಬಾಡಿ ನೋಡಿ ಅಭಿಮಾನಿಗಳಿಗೆ ನಿಜಕ್ಕೂ ಅಚ್ಚರಿಯಾಗಿದೆ. ಇನ್ನು 2023 ಜನವರಿ 25ರಂದು ಪಠಾಣ್ ರಿಲೀಸ್ ಆಗಲಿದೆ. ರಾಮೇನಹಳ್ಳಿ ಜಗನ್ನಾಥ್ ಸಾರಥ್ಯದಲ್ಲಿ ತಯಾರಾಗಿರುವ ಹೊಂದಿಸಿ ಬರೀರಿ ಸಿನಿಮಾಗೆ ಈಗ ಮೋಹಕ ತಾರೆ ರಮ್ಯಾ ಸಾಥ್ ಕೊಡ್ತಿದ್ದಾರೆ. ಇದೇ 28ರಂದು ಚಿತ್ರದ ಓ ಕವನ ಅನ್ನುವ ವಿಡಿಯೋ ಸಾಂಗ್ ಅನ್ನ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಹಾರೈಸಲಿದ್ದಾರೆ. ನವೆಂಬರ್ 18ಕ್ಕೆ ಸಿನಿಮಾ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇರುವ ಈ ಚಿತ್ರದಲ್ಲಿ ಪ್ರವೀಣ್ ತೇಜ್, ಐಶಾನಿ ಶೆಟ್ಟಿ, ಸಂಯುಕ್ತಾ ಹೊರನಾಡು, ಶ್ರೀ ಮಹದೇವ್, ಭಾವನಾ ರಾವ್, ನವೀನ್ ಶಂಕರ್, ಅರ್ಚನಾ ಜೋಯ್ಸ್ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಇಂದು ಬನಾರಸ್ ಚಿತ್ರದ ಟೀಸರ್ ಬಿಡುಗಡೆಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಶಾಸಕ ಜಮೀರ್ ಅಹಮದ್ ಖಾನ್ ಮಗ ಚಿತ್ರದ ನಾಯಕ ಜೈದ್ ಖಾನ್ ಬಂಡಿ ಮಹಾಕಾಳಮ್ಮ ದೇವಿಗೆ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಮಹಾಲಯ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಕವಿಪುರಂನ ಗುಟ್ಟಳ್ಳಿಯಲ್ಲಿರುವ ಬಂಡಿ ಮಹಾಕಾಳಮ್ಮಗೆ ಜೈದ್ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ.